ಹುಷಾರು ವಿಕ್ಕಿ, ನಾನ್ ನಿಮ್ಮನ್ನ ಇಟ್ಕೊಂಡಿಲ್ಲ ಅಂದಿದ್ರೆ ಬಿದ್ ಪೆಟ್ ಮಾಡ್ಕೊಂಡ್ಬಿಡ್ತಿದ್ರಲ್ಲ. ಕಾರ್ತಿ, ನನ್ ಜೀವನ ನಿಮ್ ಕೈಯಲ್ಲಿದೆ, ಅಲ್ಲಿವರೆಗೂ ನಮ್ ಸೇಫ್ ಆಗಿರ್ತೀನಿ. ಕಂಟ್ರೋಲ್ ಮಾಡಿ. ಏನೇ ಆದ್ರೂ ಅವಳಗ್ ಕೊಡ್ಬೇಡ, ಆಟ ಆಡ್ಸಿ. ಇನ್ನು ಕೊಡ್ಲಿಲ್ಲ ಅಂದ್ರೆ ನಾನು ಲವ್ ಮಾಡ್ತಿದ್ದೆ ಅಂತ ಅನ್ಕೊಂಡ್ಬಿಡ್ತೇನೆ. ಹೋದ್ರು ನಿಂತ್ರು ನನಗೆ ವಿಕ್ಕಿ ಸಾವೇ ನೆನಪಾಗುತ್ತೆ. ಅರ್ಶನೇ ಅಂತಿಲ್ಲ ಕಣೆ, ಇವತ್ತು ಒಂದೇ ದಿವಸ ಈ ಚಾನ್ಸ್ ಸಿಗೋದು, ಇವತ್ತು ಇವಳನ್ನ ಅರ್ಶನದಲ್ಲಿ ಮುಳುಗಿಸ್ಬಿಡ್ಬೇಕು. ಹಚ್ಚೆ ಇವಳು ಕಾಟ ಕೊಟ್ಟಿದ್ ಸಾಕು ಕಣ್ರೆ, ಅರ್ಶನ ಹೇಗೋ ಹಚ್ಚಬಾರ್ದು. ಇವಾಗ ಹಚ್ಚಿರೋದ್ ಸಾಕು, ಅವಳ ಪಾದಗಳನ್ನ ಸುಮ್ಮನೆ ಇರಕ್ಬಿಟ್ಬಿಡು. ಅಲ್ಲ ಅಮ್ಮ, ಇಷ್ಟು ವರ್ಷ ಅವಳು ನಮಗ್ ಕಾಟ ಕೊಟ್ಟಿಲ್ವಾ, ಅಂತದ್ರಲ್ಲಿ ಇವತ್ ಒಂದಿನ ಕಾಟ ಕೊಟ್ರೆ ಅದ್ರಲ್ಲೇನ್ ತಪ್ಪಿದೆ? ಅದು ಅಲ್ದೆ ಅವಳು ಇವತ್ ಒಂದೇ ದಿನ ಕಾಟ ಕೊಡಕ್ ಸಿಗೋದು. ಪಾಪ ಕಣ್ರೆ, ಮಗು ಆಗ್ಲೇ ಎಷ್ಟು ಸುಸ್ತಾಗಿದೆ ನೋಡು, ನಿನ್ ಬೇಜಾರ್ ಮಾಡ್ಕೊಬಿಡಕ್ಕಂದ. ಅಜ್ಜಿ ಕೊಡು. ಖುಷಿ ಮಾಡ್ಬೇಕು.
ಆರತಿ, ನಾನು ನಿನ್ನೇ ಹುಡ್ಕೊಂಡು ಬರ್ತಿದ್ದೆ, ನೀನು ಎದುರುಗಡೆ ಸಿಕ್ಬಿಟ್ಟೆ. ಏನ್ ಗೊತ್ತಾ, ನಮ್ಮ ಅಮ್ಮದು ಮೆಹಂದಿ ಡ್ರೆಸ್ ಬಂದಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಓಮ್ಮ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮ ಆ ಡ್ರೆಸ್ ಹಾಕೊಂಡು ಬಂದ್ರೆ ಗೊಂಬೆ ಗೊಂಬೆ ತರ ಇರ್ತಾಳೆ, ತಾಯಿ ದೃಷ್ಟಿನೇ ತಾಕತ್ತೆ ಅನ್ಸತ್ತೆ. ಆರತಿ, ನಮ್ಮ ಅಮ್ಮ ಮದ್ವೆನ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ದೋ ಹಾಗೆ ನಡೀತಾ ಇದೆ ಕಣೆ. ದೇವರು ದೊಡ್ಡವನು, ನನ್ನ ಕನಸನ್ನ ಈಡೇರಿಸ್ಬಿಟ್ಟ. ಅವನು ಸ್ವಲ್ಪ ಬಾಯಿ ಬಡಕಿ ಬಚಾರಿ ಅಷ್ಟೇ, ಆದ್ರೆ ಮನಸ್ಸು ತುಂಬಾ ಮೃದು. ನಮ್ಮನೆಗೆ ಗಂಡು ಮಗ ಇದ್ದ ಹಾಗೆ ಎಲ್ಲ ಜವಾಬ್ದಾರಿನ ನಿಭಾಯಿಸಿದಾಳೆ. ನಮ್ಗೆ ಆಸರಿಯಾಗಿ ನಿಂತಿದ್ಲು. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಹಿಡಿದು ಅಪ್ಪನಿಗೆ ಸಹಾಯ ಮಾಡಿದ್ಲು. ಅಷ್ಟೇ ಅಲ್ಲ ಕಣೆ, ನಿನ್ನ ಮತ್ತೆ ವಿಕ್ಕಿ ಮದ್ವೆ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾಳೆ. ಗಂಡು ಮಗನ ತರ ಮುಂದೆ ನಿಂತು ತಾನೇ ಎಲ್ಲ ಮಾಡಿದಾಳೆ. ನಿಜ, ಅಮ್ಮ ಇಲ್ದೆ ಇದ್ರೆ ನನ್ ಮದ್ವೆ ಆಗ್ತಾನೆ ಇರ್ಲಿಲ್ಲ. ವಿಕ್ಕಿ ಮನೇಲಿ ಇಷ್ಟೆಲ್ಲ ನಡೆದಿದೆ ಅಂದ್ಮೇಲೆ ಇವಳನ್ ಖಂಡಿತ ಒಪ್ಕೊಳ್ಳಲ್ಲ. ಈ ಟೆನ್ಷನ್ ಎಲ್ಲ ನನಗ್ ಬಿಟ್ಬಿಡು, ನನ್ ಜೊತೆ ಯಾರು ಇಲ್ಲ ಅಂತ ಮಾತ್ರ ಅನ್ಕೋಬೇಡ. ಇದನ್ನೆಲ್ಲ ವೇದಾಂತ್ ಜೊತೆ ಸೇರ್ಕೊಂಡ್ ಮಾಡ್ತಿರೋದು ನಾನು. ಎರಡು ಮನೆಯವ್ರನ್ನ ಒಪ್ಸಿನೇ ಈ ಮದ್ವೆ ಮಾಡೋಣ. ನಾನು ಅವ್ನ ಮದ್ವೆ ನಿಲ್ಸೋಕ್ ಯೋಚನೆ ಮಾಡ್ತಿದ್ದೀನಿ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಮ್ಮ ಅಮ್ಮ ಎರಡನೇ ಅವಳು, ಅವಳ ಹಿಂದೆ ಇನ್ನೂ ಇಬ್ರು ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಇವಳೇ ಮಾದರಿಯಾಗಿದ್ದಾಳೆ. ನಾವು ಕೂಡ ಅಮ್ಮ ಅಕ್ಕನ ತರನೇ ಆಗ್ಬೇಕು ಅಂತ ಅವರು ಮಾತಾಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನನಗೂ ತುಂಬಾ ಖುಷಿ ಆಗತ್ತೆ. ಆದ್ರೆ ಒಂದೊಂದು ಹೆಣ್ಮಕ್ಳು ಮದುವೆ ಆಗಿ ಹೋದಾಗ ಒಂದ್ ಕಡೆ ಸಂತೋಷನೂ ಆಗುತ್ತೆ, ದುಃಖನೂ ಆಗುತ್ತೆ. ಈ ಮದ್ವೆ ಬಗ್ಗೆ ಇಷ್ಟೊಂದು ಕನಸು ಕಟ್ಕೊಂಡಿರೋ ಅಮ್ಮನ್ಗೆ ಈ ಮದ್ವೆ ನಿಲ್ಲಿಸ್ಬಿಡು ಅಂತ ನನ್ ಯಾವ ಬಾಯಲ್ಲಿ ಹೇಳಿ? ಹುಡುಗಿಗೆ ಚೆನ್ನಾಗಿ ಮೆಹಂದಿ ಹಾಕಿ ಮೇಡಮ್. ವೇದಾಂತ್, ನೀನು ಮೆಹಂದಿ ಹಾಕ್ಸ್ಕೋ. ನಾನಾ? ನೋ ವೇ, ನಾಟ್ ಪಾಸಿಬಲ್. ಅಟ್ಲೀಸ್ಟ್ ನನ್ನ ಹೆಸರಾದ್ರೂ ಹಾಕ್ಸ್ಕೋ. ನೋಡಿಲಿ, ನಾನು ನಿನ್ನ ಹೆಸರು ಹಾಕ್ಸ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಲ್ಲ. ನೀನು ಹಾಕ್ಸ್ಕೋ ಪ್ಲೀಸ್. ಮೂಲ್ಯಾ, ನಾನು ನಿಜವಾಗ್ಲೂ ಐ'ಮ್ ನಾಟ್ ಕಂಫರ್ಟಬಲ್, ಪ್ಲೀಸ್ ಅರ್ಥ ಮಾಡ್ಕೋ. ನನಗೆ ಯಾವುದೂ ಇಷ್ಟ ಆಗಲಿ. ಹೌದಾ? ಇರು. ರೀ ಕಾಂತ, ಎಕ್ಸ್ಟ್ರಾ ಪಿಲ್ಲೋ ಮತ್ತೆ ಬೆಡ್ ಇದೆ ಅಲ್ಲ, ಅದನ್ನ ತರಿಸಿ. ಲೇ ಆದ್ಯ, ಈ ಬೆಡ್ಶೀಟು ಪಿಲ್ಲೋ ಎಲ್ಲ ಯಾಕೆ? ಅಗ್ರಜ ರೌಡಿ ನದಿನ ತುಂಬಾ ಇಷ್ಟಪಡ್ತಾನೆ. ಹೀಲ್ ಟೇಕ್ ಕೇರ್ ಆಫ್ ಹರ್. ನೀನು ವರಿ ಮಾಡ್ಕೊಳ್ಬೇಡ. ಆ ಎಕ್ಸ್ಟ್ರಾ ಪಿಲ್ಲೋ ಮತ್ತೆ ಬೆಡ್ ಅಮೂಲ್ಯಂಗಲ್ಲ, ನಿಂಗೆ ಮತ್ತೆ ಸಾರ್ಥಕ್ಕೆ. ರೆಡಿ ಆಗಿರಿ.
ತಾವು ಜಾಸ್ತಿ ಖುಷಿ ಪಡಬೇಡಿ, ಇದು ನಿಮಗೂ ಅಪ್ಲೈ ಆಗತ್ತೆ. ನಿಮ್ ರೂಮ್ಗೆ 5 ದಿನ ಕಳ್ಸಿಕೊಡ್ತೀನಿ. ಕರೆಕ್ಟ್ ಆಗಿ ಹೇಳಿದ್ರಿ ಅದಕ್ಕೆ. ಮಾಮಿದಾ ಯಾವ ರಿಸ್ಕ್ ತಗೊಂಡ್ರು ಓಕೆ, ಆದ್ರೆ ಈ ರಿಸ್ಕ್ ಮಾತ್ರ ತಗೋಬೇಡ. ಅಣ್ಣ ನನ್ನ ರೂಮಿಗೆ ಯಾರೇ ಬಂದ್ರು ನಂಗೆ ಇಷ್ಟ ಆಗಲ್ಲ ಅಂತ ನಿಂಗೂ ಗೊತ್ತಲ್ವಾ? ಪ್ಲೀಸ್ ಅವಳಿಗೆ ಹೇಳೋಣ. ನನ್ನ ಬೇರೆ ಯಾರೋ ಅಂತ್ಯ, ನನ್ನ ಏನ್ ಅನ್ಕೊಂಡಿದ್ಯಾ? ಸುಮ್ ಸುಮ್ನೆ ನನ್ನ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ ನೋಡು. ಆದಿನ ಮಾತಿಗೆ ನೀವ್ ಯಾರು ತಲೆ ಕೆಡ್ಸ್ಕೋಬೇಡಿ. ಈ ವೇದಾಂತ ಇರೋವರೆಗೂ ನಿಮ್ ಯಾರಿಗೂ ಏನು ಆಗೋದಿಲ್ಲ. ಬಾಯ್ಸ್ ನಿಮ್ ನಿಮ್ ಲಗೇಜ್ ಗಳನ್ನ ಪ್ಯಾಕ್ ಮಾಡ್ಕೊಡಿ, ನನ್ನ ರೂಮಿಗೆ ಶಿಫ್ಟ್ ಆಗಿ. ಮಾಮೇದ ವೇದಾಂತ್ಗೆ ನಮ್ ಕಷ್ಟ ಅರ್ಥ ಆಗಲ್ಲ, ಅವ್ನ ಹೇಗಾದ್ರೂ ಮಾಡಿ ಲಾಕ್ ಮಾಡೋಣ. ನಿಜ ಬಾವ, ಪರ್ಮನೆಂಟ್ ಆಗಿ ರೂಮ್ ಇಂದ ಆಚೆನೆ ಇರಬೇಕಾಗುತ್ತೆ. ಇವ್ರ ಹೆಂಡತಿರ್ ಮಾತು ಕೇಳ್ಕೊಂಡು ನನ್ನನ್ನು ಲಾಕ್ ಮಾಡೋ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಹಣ್ಣು ಇಟ್ಕೊಳ್ಳಿ ವೇದಾಂತ್, ಕೂತ್ಕೊಳ್ಳಿ. ಸಾರ್ಥಕ್ ನೀನು ನಿನ್ ಮುತ್ತೈದೆತನನ್ನ ಕಳ್ಕೊತೀಯ. ಈ ಕ್ಷಣ ನಮ್ಮ ಮಕ್ಕಳು ಯಾವತ್ತೂ ಮರೆಯಲ್ಲ, ಅವ್ರು ಮುದುಕರಾದ್ರೂ ನೆನೆಸ್ಕೊಂಡಿರ್ತಾರೆ. ಅಯ್ಯೋ ನೋಡ್ಲಿಲ್ಲ, ಸಾರಿ. ಏ ಧ್ರುವ ಏನಾಯ್ತು? ವಿಕ್ಕಿ ನೀನ್ ಹೇಳಿದ್ ಕರೆಕ್ಟ್, ಈ ಟ್ರೆಡಿಷನ್ ಡ್ರೆಸ್ ನೋಡಕ್ಕಷ್ಟೇ ಪಳಪಳ ಅನ್ನುತ್ತೆ, ಆದ್ರೆ ಅದರಿಂದ ತುಂಬಾ ಸಮಸ್ಯೆನೂ ಆಗುತ್ತೆ. ಧ್ರುವ ನಿನಗೂ ಯಾವ್ದಾದ್ರು ವೈರಸ್ ಅಟ್ಯಾಕ್ ಆಯ್ತಾ ಹೇಗೆ? ಇಲ್ಲಿರೋ ಇಡಿಯಟ್ಸ್ ಅಲ್ಲಿ ನೀನ್ ಸ್ವಲ್ಪ ಸಾಫ್ಟ್ ಅಂತ ಅನ್ಕೊಂಡಿದ್ದೆ. ನೀನ್ ಸುಮ್ನೆ ನನ್ನ ತಮ್ಮ ವಿಷಯ ಬರೋದಿಕ್ ಹೋಗ್ಬೇಡ. ನೀನ್ ಹೇಳೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ತಮ್ಮ ನಿಜವಾಗ್ಲೂ ಹಾಳಾಗಿದ್ದಾನೆ ಅನ್ಕೋತಾನೆ. ಬಟ್ ಅವ್ನು ಇನ್ನೂ ಹಾಳಾಗಿಲ್ಲ, ಒಳ್ಳೆ ಹುಡುಗ. ಹಾಗಾದ್ರೆ ನಿಮ್ ಮಾತಿನ ಅರ್ಥ? ರೌಡಿ ನಾಗ್ನಿ, ನನ್ನ ಅಗ್ಗಜನ ಮೇಲೆ ಈ ತರದ ಮಾತುಗಳನ್ನು ನಾನು ಸಹಿಸಲಾರೆ. ಮಾಮೇದ ನೀ ಸ್ಕೂಲ್ ನಾಟಕದಲ್ಲಿ ಅವಾರ್ಡ್ ವಿನ್ನರ್ ಅಂತ ಗೊತ್ತು, ಆದ್ರೆ ಎಲ್ಲಾ ಕಡೆ ಅದನ್ನೇ ಅಪ್ಲೈ ಮಾಡಕ್ ಹೋಗ್ಬೇಡ. ಇದೆಲ್ಲ ವರ್ಕೌಟ್ ಆಗಲ್ಲ, ಇಲ್ಲಿ ಅವಾರ್ಡು ಕೊಡಲ್ಲ. ಹಲೋ ಎಕ್ಸ್ಕ್ಯೂಸ್ ಮಿ, ಟ್ರೆಡಿಷನಲ್ ಬಟ್ಟೆ ಹಾಕೊಳ್ಳೋದು ಅಂದ್ರೆ ಏನ್ ತಮಾಷೆ ಮಾತಲ್ಲ, ಅದನ್ನ ಹಾಕೊಳ್ಳೋದಕ್ಕೆ ಒಂದ್ ಕ್ರೇಜ್ ಬೇಕು. ಇದೆಲ್ಲ ನಮ್ಮಿಂದ ಆಗುತ್ತೆ, ಆದ್ರೆ ನಿಮ್ಮಂತ ಗಂಡಸರಿಗೆ ಸರಿಯಾಗಿ ಪಂಚೆ ಕೂಡ ಉಡ್ಕೊಳಕ್ ಬರಲ್ಲ. ಅಮೂಲ್ಯ ಮೇಡಮ್ಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಗಂಡಸ್ರು ಯಾರಾದ್ರೂ ಸೀರೆ ಉಟ್ಕೊಂತಾರ? ನೀವೀಗ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿದ್ದೀರಂತ ನಿಮಗೆ ನೀವೇ ಜಸ್ಟಿಫಿಕೇಶನ್ ಕೊಟ್ಕೊಳ್ಳೋದಕ್ಕೆ ಹೋಗ್ಬೇಕು. ನಾವು ಯಾವುದೇ ಡ್ರೆಸ್ ಹಾಕೊಂಡ್ರು ಅದು ಕಂಫರ್ಟಬಲ್ ಆಗಿ ಇದೆಯಾ ಇಲ್ವಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅಣ್ಣ ನೀವು ವೆಸ್ಟರ್ನ್ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಹೇಳಿ ನಿಮ್ಮ ನೀವು ಸಮರ್ಥನೆ ಮಾಡ್ಕೋಬೇಡಿ. ನಾವು ಕಂಫರ್ಟ್ ಆಗಿರೋದಕ್ಕೆ ಈ ಡ್ರೆಸ್ ಹಾಕೊಂಡಿರೋದು. ನಾವ್ ಈ ಡ್ರೆಸ್ ಹಾಕೊಂಡು ಡಾನ್ಸ್ ಬೇಕಿದ್ರು ಮಾಡ್ತೀವಿ, ನಿನ್ ಕೈ ಆಗತ್ತಾ? ಓಹೋ, ಹಾಗಾದ್ರೆ ನಮ್ಮ ಬಾಯ್ಸ್ಗೆ ಡಾನ್ಸ್ ಬರೋದಿಲ್ಲ ಅಂತ ಹೇಳ್ತಿದ್ಯಾ?
ಅವ್ರ ಹತ್ರ ನಮಗ್ ಡ್ಯಾನ್ಸ್ ಮಾಡಕ್ ಬರಲ್ವಾ ಅಂತ ಕೇಳಿದ್ರೆ ಅವ್ರು ಬರಲ್ಲ ಅಂತಾನೆ ಹೇಳೋದು. ಸರಿ ಹಾಗಾದ್ರೆ ಈಗೇನ್ ಮಾಡೋಣ? ಅದಕ್ಕೆ ಒಂದ್ ಡ್ಯಾನ್ಸ್ ಮಾಡೇ ಬಿಡೋಣ. ಇಲ್ಲಿ ಬಂದಿರುವ ಸಮಸ್ತರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಾವಿಲ್ಲಿ ಬಂದಿರೋ ರೀಸನ್ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಬಡ ಬಾಸ್ ಮತ್ತೆ ಅಮೂಲ್ಯ ಮೇಡಮ್ರ ಸುದೀರ್ಘ ಪ್ರೇಮಕ್ಕೆ ಇಂದು ಒಂದು ತೆರೆ ಕಾಣಲಿದೆ. ಏನ್ರಿ ಹೇಳ್ತಿದ್ದೀರಾ? ಅಂದ್ರೆ ಅವರಿಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀರ ಅಂತ ಹೇಳಕ್ ಬಂದೆ. ಈ ವಿಚಾರ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆನ ಕೊಟ್ಟಿದೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ, ಕಾಂತ ಯಾವ ಕ್ಷೇತ್ರಕ್ಕೆ ಎಂ ಎಲ್ ಎ ಆಗ್ಬೇಕಾಗಿತ್ತು? ಭಾಷಣ ಚೆನ್ನಾಗಿ ಮಾಡ್ತೀರಾ. ಆರ್ ಆರ್ ನಗರ್ ಗೆ ಟ್ರೈ ಮಾಡೋಣ ಅಂತ ಇದೀನಿ. ಬೇಡ, ಅಲ್ಲೇ ಪಕ್ಕದಲ್ಲಿ ಕೆಂಗೇರಿಗೆ ಆಗ್ಬಿಡಿ, ಅದ್ ಮೋರಿ ಕ್ಲೀನ್ ಮಾಡಕ್ ಯಾರಿಲ್ವಂತೆ. ಡೈಲಿ ಮನೇಲಿ ಯಾರು ಕ್ಲೀನ್ ಮಾಡ್ತಾರೆ ಅಂತ ನಂಗೆ ಗೊತ್ತು. ಹಾಗೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ಮುಗ್ದೋಯ್ತು ಈ ಕಾಂಪಿಟೇಷನ್ ನ ಮೊದಲನೇ ಸ್ಪರ್ಧಿ. ಹಲೋ, ಇದು ಕಾಂಪಿಟೇಷನ್ ಅಲ್ಲ, ಫೇಸ್ ಆಫ್ ನಡೀತಿದೆ, ನಡೀರಿ. ಕುಂಬಳಕಾಯಿ ಅಮ್ಮ ಏನೋ ಹೇಳ್ತಾ ಇದ್ರೆ. ಆ ಸರಿ, ಓಕೆ, ರೆಡಿ ಬನ್ನಿ. ಹೇಗ್ ಹೇಳ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ ಅಮ್ಮ. ಹೇಳ್ದೆ ಇರಕ್ಕೂ ನನ್ನ ಹತ್ರ ಬೇರೆ ವಿಧಿನೇ ಇಲ್ಲ, ಹೇಳಲೇಬೇಕು. ಆರತಿ, ನೀನ್ ಏನ್ ಹೇಳ್ತಿದ್ದೆ ನನ್ಗೆ ಅರ್ಥ ಆಗ್ತಾ ಇಲ್ಲಮ್ಮ, ಅದೇನಂತ ಸ್ವಲ್ಪ ಬಿಡಿಸ್ ಹೇಳು. ಅಮ್ಮ, ವೇದಾಂತ್ ಬಾಬಾ ಅಮೂಲ್ಯ ಮದ್ವೆ ನಿಶ್ಚಯ ಆದಾಗಿಂದ ಇಲ್ಲಿವರೆಗೂ ಏನೇನ್ ಆಗಿದೆ ಅಂತ ಎಲ್ಲ ಚೆನ್ನಾಗ್ ಗೊತ್ತು. ಮದ್ವೆ ನಿಶ್ಚಯ ಆದಾಗಿಂದ ಒಂದಾದ್ಮೇಲೆ ಒಂದು ಬರೀ ಅಪಶಕುನಗಳೇ ನಡೀತಾ ಇದೆ. ಅವತ್ತು ಲಗ್ನ ಪತ್ರಿಕೆ ಪೂಜೆ ದಿನ ಲಗ್ನ ಪತ್ರಿಕೆಗೆ ಬೆಂಕಿ ಬಿತ್ತು, ಅದನ್ನ ಆಡ್ಸಕ್ಕೆ ಅಂತ ಹೋಗಿದ್ ಬಿಕ್ಕಿ ಕೈಯೇ ಸುಟ್ಕೊಂಡ್ರು. ಅವತ್ತು ಚಪ್ರ ಪೂಜೆ ಮಾಡ್ಬೇಕಾದ್ರೆ ನೀನೆ ನೋಡ್ದಲ್ಲಮ್ಮ, ಚಪ್ರ ಬಿಕ್ಕಿ ಅವ್ರ ಮೇಲೆ ಬಿದ್ದ್ಬಿಡ್ತಿತ್ತು. ನಾನು ಶರ್ಟ್ ಐರನ್ ಮಾಡ್ಬೇಕಾದ್ರೆ ಶರ್ಟ್ ಇದ್ದಕ್ಕಿದ್ದಾಗೆ ಸುಟ್ಟೋಯ್ತು. ಇವತ್ ನೋಡಿದ್ರೆ ಬಿಕ್ಕಿ ಕಾಲಿಗೆ ಏಟ್ ಆಗಿದೆ. ಅದಾದ್ಮೇಲೆ ಒಂದು ತೊಂದರೆಗಳು ಬಿಕ್ಕಿ ಅವ್ರಿಗೆ ಆಗ್ತಿದೆ ಅಮ್ಮ. ಇದನ್ನೆಲ್ಲ ನೋಡ್ತಿದ್ರೆ ಈ ಮದ್ವೆಯಿಂದಾನೆ ಇದೆಲ್ಲ ಆಗ್ತಿದೆ ಅನ್ನಿಸ್ತಿದೆ ಅಮ್ಮ. ನಾವು ಏನಾದ್ರೂ ವೇದಾಂತ್ ಬಾಬನ್ ಮದ್ವೆ ಆದ್ರೆ ನಮ್ಮ ಮನೆಗೆ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ ಅಮ್ಮ. ಇದೆಲ್ಲ ಆಗ್ತಿರೋದು ಈ ಮದ್ವೆಯಿಂದಾನೆ ಅಲ್ವಾ ಅಮ್ಮ? ಇದೆಲ್ಲ ಆದ್ರೂ ಅಮ್ಮು ನಮ್ಮ ಮನೆಗೆ ಸೊಸೆ ಆಗಿ ಬರೋದು ಎಷ್ಟು ಸರಿ ನೀನೆ ಹೇಳು. ಏನ್ ಹೇಳ್ತಿದ್ದೆ ಆರತಿ, ನಿನ್ಗೆ ತಲೆ ಕೆಟ್ಟಿಲ್ಲ ತಾನೆ? ಮದ್ವೆ ದಿನ ಮದ್ವೆ ನ್ಯೂಸ್ ಮಾತಾಡ್ತಿದ್ಯಾ? ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನೇ ಗತಿ? ಅಕ್ಕಾಗಿ ಅವಳ ಬಾಳ್ ಚೆನ್ನಾಗಿರ್ಬೇಕು ಅಂತ ನೀನ್ ಹರಿಸ್ಬೇಕು, ಅದನ್ ಬಿಟ್ಟು ಅವಳ ಬಾಳ ನೀನೇ ಬೆಂಕಿ ಇಡ್ತಿದ್ಯಲ್ಲೇ. ಅಯ್ಯೋ, ಈ ವಿಷಯ ಏನಾದ್ರೂ ಹೊರಗಡೆ ಎಲ್ರಿಗೂ ಗೊತ್ತಾದ್ರೆ
ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗ್ ಗೊತ್ತಿದ್ಯಾ? ಗೊತ್ತಿದ್ದೆ ನಾನು ಈ ಮಾತು ಹೇಳ್ತಿರೋದು. ಈಗ ಖುಷಿ ಪಟ್ಟಿ ಆಮೇಲೆ ದುಃಖ ಪಡೋದ್ಕಿಂತ ಈಗಲೇ ಮದ್ವೆ ನಿನ್ಸಿ ಈಗಲೇ ದುಃಖ ಪಡೋಣ ಅಮ್ಮ. ಆರತಿ, ನೀನ್ ತುಂಬಾ ಸೌಮ್ಯ ಸ್ವಭಾವದವಳು, ನಿಮ್ಗೆ ಕಪಟ ಎಲ್ಲ ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲ ಕಣೆ, ಅಮ್ಮನ ನಿಮ್ ಮನೆಯಲ್ಲಿ ನೀನ್ ತಾಯಿ ತರ ನೋಡ್ಕೊಳ್ತೆ ಅನ್ಕೊಂಡಿದ್ದೆ. ಕೊನೆ ತನಕ ಅವಳಗ್ ನೀನು ತಾಯಿಯಾಗಿ ಅಕ್ಕನಾಗಿ ಕಣ್ಣಾಗಿ ಕಾಪಾಡ್ತೆ ಅನ್ಕೊಂಡಿದ್ದೆ. ನಿಮ್ ತಂಗಿ ಮದುವೆಗೆ ನೀನೇ ಅಡ್ಡ ಬರ್ತಿದ್ಯಲ್ಲೇ ಪಾಪ ಹುಡುಗಿ. ನಿನ್ನ ಮತ್ತೆ ವಿಕ್ಕಿ ಮದ್ವೆಗೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಲ್ವಾ? ಅವೆಲ್ಲ ನಿನಗೆ ನೆನಪಿದ್ದಿದ್ರೆ ನೀನ್ ಹೀಗ್ ಮಾತಾಡ್ತಾನೆ ಇರ್ಲಿಲ್ಲ. ನಿನ್ನ ಅವನನ್ನ ಸೇರ್ಸೋದಕ್ಕೆ ನಿನ್ ತಂಗಿ ದೊಡ್ಡ ಯುದ್ಧನೇ ಮಾಡಿದಾಳೆ ಗೊತ್ತೇನೆ? ಈಗ ನೀನು ಮದ್ವೆ ನಿಲ್ಸೋ ಮಾತಾಡ್ತಿದ್ಯಾ ಅಂತ ಗೊತ್ತಾದ್ರೆ ನನ್ ಕೂಸು ಯಾತೆ ಹೊಡ್ಕೊಂಡು ಸತ್ತು ಹೋಗ್ತಾಳೆ ಕಣೆ. ನನ್ನ ಮಗಳು ಈ ಮದುವೆ ಬಗ್ಗೆ ತುಂಬಾ ಕನ್ಸು ಕಟ್ಕೊಂಡಿದ್ದಾಳೆ ಕಣೆ, ದಯವಿಟ್ಟು ಇದನ್ನ ಹಾಳು ಮಾಡ್ಬೇಡ. ಮದುವೆ ಅಂದ್ರೆ ಏನು ಅಂತ ನಿನಗ್ ಗೊತ್ತೇನೆ? ಮದುವೆ ಯಾಕೆ ಮಾಡ್ತಾರೆ ಅಂತನಾದ್ರೂ ನಿನಗ್ ಗೊತ್ತಾ? ಮದುವೆ ಅನ್ನೋದು ಸೃಷ್ಟಿಯ ಸಂಕೇತ ಆಗ್ಬೇಕೇ ಹೊರತು ಸಾವಿನ ಮುನ್ನುಡಿ ಆಗ್ಬಾರ್ದು ಕಣೆ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನಿನ್ ತಂಗಿಗೆ ಅನ್ಯಾಯ ಮಾಡ್ಬೇಡಮ್ಮ. ಅಮ್ಮ, ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೊಂತಿಲ್ಲ? ನಮ್ಮ ಅಮ್ಮಗ ಅನ್ಯಾಯ ಮಾಡ್ಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ ಅಮ್ಮ. ಇದರಿಂದ ನನ್ನ ವಿಕ್ಕಿ ಬಹಳ ತೊಂದರೆ ಆಗುತ್ತೆ ಅಂತ ಮಾತ್ರ ಹೇಳ್ತಿರೋದು. ನೀನ್ ಹೇಗೆ ಅಮ್ಮಗ ತಾಳಿ ಕಟ್ಸಿ ಅವಳು ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ಯೋ, ನಾನು ಹಾಗೆ ತಾಳಿನ ಉಳಿಸ್ಕೊಬೇಕು ಅನ್ಕೊಂತಿದ್ದೀನಿ.